शरियत कानूनिनंते महिळेयरु विच्छेदन पडेयलु असाध्य कौटुंबिक न्यायालयदल्ले विच्छेदन बगेहरिसबेकु मद्रास हाईकोर्टनिंद महत्वद आदेश ವಿಚ್ಛೇದನವನ್ನ ಮುಸ್ಲಿಂ ಕೌನ್ಸಿಲ್ ನಿರ್ಧರಿಸಬಾರದು ಮುಸ್ಲಿಂ ಕೌನ್ಸಿಲ್ ನೀಡುವ ವಿಚ್ಛೇದನದ ಆದೇಶಕ್ಕೆ ಕಿಮ್ಮತ್ತಿದೆ ಕೌಟುಂಬಿಕ ನ್ಯಾಯಾಲಯದ ತೀರ್ಪೆ ಅಂತಿಮ ಅಂತ ಮದ್ರಾಸ್ ಹೈಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ ಕುಲ ಬಗ್ಗೆ ಮದ್ರಾಸ್ ಹೈಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದ್ದು ಕೌಟುಂಬಿಕ ನ್ಯಾಯಾಲಯದಲ್ಲಿ ಇತ್ಯರ್ಥ ಮಾಡಿಕೊಳ್ಳಬೇಕು ಶರಿಯತ್ ಕೌನ್ಸಿಲ್ ನಂತಹ ಖಾಸಗಿ ಸಂಸ್ಥೆ ಮಧ್ಯಸ್ಥಿಕೆ ಅನಗತ್ಯ ಅಂತ ಮದ್ರಾಸ್ ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ ಈಗ ಖುಲಾ ಅಂತಂದ್ರೆ ಮುಸ್ಲಿಂ ಮಹಿಳೆಯರ ವಿಚ್ಛೇದನ ಪ್ರಕ್ರಿಯೆಯನ್ನ ಶರಿಯತ್ ಕೌನ್ಸಿಲ್ ನಲ್ಲಿ ಮುಂಚೆ ನಿರ್ಧಾರ ಮಾಡಲಾಗ್ತಾಯಿತು ಆದರೆ ಇನ್ನು ಮುಂದೆ ಶರಿಯತ್ ಕೌನ್ಸಿಲ್ ನಂತ ಖಾಸಗಿ ಸಂಸ್ಥೆ ಮಧ್ಯಸ್ಥಿಕೆ ಅನಗತ್ಯ ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ ಖುಲಾ ಮೂಲಕ ಮುಸ್ಲಿಂ ಮಹಿಳೆಯರಿಗೆ ವಿಚ್ಛೇದನ ಹಕ್ಕಿತ್ತು ಕೋರ್ಟ್ ಮೂಲಕ ಮಾತ್ರ ವಿಚ್ಛೇದನವನ್ನ ಪಡೆಯಬಹುದು ಕೌಟುಂಬಿಕ ನ್ಯಾಯಾಲಯದಲ್ಲಿ ಇದನ್ನ ಇತ್ಯರ್ಥ ಮಾಡ್ಕೊಳ್ಳಬೇಕು ಶರಿಯತ್ ಕೌನ್ಸಿಲ್ ನಂತ ಖಾಸಗಿ ಸಂಸ್ಥೆ ಮಧ್ಯಸ್ಥಿಕೆ ಅನಗತ್ಯ ವಿಚ್ಛೇದನದ ಮಧ್ಯಸ್ಥಿಕೆ ವಹಿಸಲು ಶರಿಯತ್ ಕೌನ್ಸಿಲ್ ಅನಗತ್ಯ ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ಇದೀಗ ಮಹತ್ವದ ಆದೇಶ ಕೊಟ್ಟಿದೆ ಇದರ ಬಗ್ಗೆ ಮಾತಾಡೋದಕ್ಕೆ ಮುಸ್ಲಿಂ ಧಾರ್ಮಿಕ ಚಿಂತಕರಾಗಿರುವಂತ ಎಸ್ಪಿ ದಾರಿಮಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ತೆ ಮೇಡಂ ನಮಸ್ತೆ ಮೇಡಂ ಓಕೆ ಸರ್ ಇದು ಈ ಮುಂಚೆ ಕುಲಾ ಮೂಲಕ ಮಹಿಳೆಯರು ವಿಚ್ಛೇದನವನ್ನ ಪಡ್ಕೊಳ್ಬಹುದಾಗಿತ್ತು ಈಗ ಶರಿಯತ್ ಕೌನ್ಸಿಲ್ ನಂತಹ ಖಾಸಗಿ ಸಂಸ್ಥೆ ಮಧ್ಯಸ್ಥಿಗೆ ಅನಗತ್ಯ ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನ ಕೊಟ್ಟಿರುವಂಥದ್ದು ಇದನ್ನ ಸ್ವಾಗತ ಮಾಡ್ತೀರಾ ಏನ್ ಹೇಳ್ತೀರಿ ಅದೊಂದು ಲೀಗಲ್ ಆಗಿರುವ ಒಂದು ಪ್ರಶ್ನೆ ಸಮಸ್ಯೆ ಇವತ್ತು ದೇಶದ ಕಾನೂನು ಏನಿದೆಯೋ ಅದಕ್ಕೆ ನಾವು ಸ್ಪಂದಿಸಬೇಕು ಅದು ನಮ್ಮ ಸಮಾಜದಲ್ಲಿ ಕೆಲವೊಂದು ಪ್ರಕರಣಗಳಲ್ಲಿ ಕೋರ್ಟ್ ಕಚೇರಿಗೆ ಅಲೆದಾಡಲಿಕ್ಕೆ ಬಹಳ ಕಷ್ಟ ಆಗುವುದರಿಂದ ಕೆಲವೊಂದು ಊರಿನಲ್ಲಿ ಜಮಾಯತ್ನಲ್ಲಿ ಪ್ರಮುಖರೆಲ್ಲ ಸೇರಿಕೊಂಡು ರಾಜ್ಯ ಪಂಚಾಯತಿಗೆ ಅಲ್ಲಿ ಕೆಲವೊಂದು ದಾಂಪತ್ಯ ಜೀವನದಲ್ಲಿ ಬಿರುಕು ಬಂದರೆ ಅದನ್ನು ಅವರು ನಿಭಾಯಿಸುವಂತಹ ಕೆಲವೊಂದು ಘಟನೆಗಳು ಇವೆ ಅದು ಏನು ಕೋರ್ಟ್ ಕಚೇರಿಗೆ ಅಲೆದಾಡಲಿಕ್ಕೆ ಕಷ್ಟ ಸಾಧ್ಯ ಬಡವರಿಗೆ ಅದು ಬಹಳ ಉಪಕಾರ ಆಗ್ತದೆ ಏನು ಧಾರ್ಮಿಕ ಆಧಾರದಲ್ಲಿ ಅಲ್ಲಿ ಯಾವುದೇ ನ್ಯಾಯ ತಾರತಮ್ಯ ನೀತಿ ಏನು ಆಗುದಿಲ್ಲ ಅಲ್ಲೂ ಪ್ರಮುಖರು ದೊಡ್ಡ ದೊಡ್ಡ ನಾಯಕರೆಲ್ಲ ಸೇರಿಕೊಂಡು ಅಂತ ಒಂದು ಕಾರ್ಯ ಇದು ಮಾಡ್ತಾರೆ ಅದೊಂದು ಅದಾಲತ್ ನಮ್ಮ ಕೋರ್ಟ್ ನಲ್ಲೇ ಇದೆ ಅಲ್ಲ ಅದಾಲತ್ ಅಂತ ಹೇಳಿ ಪರಸ್ಪರ ಉಭಯ ಕಕ್ಷಿಗಳಿಗೆ ಪರಸ್ಪರ ತೃಪ್ತಿಯಾಗುವಂತೆ ಆ ಸಮಸ್ಯೆಯನ್ನು ಬಗೆಹರಿಸುವಂತಹ ಕೆಲವೊಂದು ಘಟನೆಗಳು ಕೋರ್ಟ್ ನಲ್ಲಿ ಆಗ್ತದೆ ಜನತಾ ನ್ಯಾಯಾಲಯ ಅಂತೆಲ್ಲ ಆಗ್ತದಲ್ಲ ಅದೇ ರೀತಿಯಲ್ಲಿ ಒಂದು ಇದು ವ್ಯವಸ್ಥೆ ಇದು ಅದು ಇಲ್ಲಿ ಏನು ಇಲ್ಲ ನಮ್ಮ ಕರ್ನಾಟಕದಲ್ಲಿ ಬಹಳ ಕಡಿಮೆ ಇದೆ ನಮ್ಮ ಕೇರಳ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೊಂದು ಇಲ್ಲ ಅದೊಂದು ಪ್ರಮುಖವಾಗಿ ಕೆಲವೊಂದು ನಾರ್ತ್ ರಾಜ್ಯಗಳಲ್ಲಿ ಮತ್ತೆ ಈ ಅರಸಿ ಬಂದವರೆಲ್ಲ ಇದ್ದಾರಲ್ಲ ಅವರ ಅಲ್ಲಿ ಕೆಲವೊಂದು ಜಮಾತ್ಗಳೆಲ್ಲ ಇದೆ ಆದರೆ ಇವತ್ತು ಏನು ಕೋರ್ಟ್ ಅದೊಂದು ಆದೇಶ ಅಲ್ಲ ಅದೊಂದು ಸ್ಥಳ ಮಹಿಳೆಯರಿಗೆ ಒಂದು ಉಪಕಾರ ಆಗುವ ರೀತಿಯಲ್ಲಿ ಏನು ಅದರಲ್ಲಿ ಕೆಲವೊಂದು ಸಂದರ್ಭದಲ್ಲಿ ತಾರತಮ್ಯ ನೀತಿ ಆಗ್ತಿದೆ ಎಂಬ ಒಂದು ನಿಟ್ಟಿನಲ್ಲಿ ಅವರೊಂದು ಸಲಹೆ ನೀಡಿರಬಹುದು ಅದೇ ರೀತಿ ಇದು ಮುಸಲ್ಮಾನರಲ್ಲಿ ಮಾತ್ರ ಅಲ್ಲ ಎಲ್ಲ ಸಮಾಜದಲ್ಲೂ ಕೂಡ ಇದೆ ಇಂತಹ ಒಂದು ರಾಜ್ಯ ಪಂಚಾಯತಿಯಲ್ಲಿ ಮುಗಿಸುವಂತಹ ಪಂಚಾಯತಿ ರಾಜ್ಯ ಪಂಚಾಯತಿ ಇದರಲ್ಲಿ ಅದು ಬೇರೆ ಬೇರೆ ಸಮಾಜದಲ್ಲೆಲ್ಲ ಇದೆ ಕೆಲವೊಂದು ದಾಂಪತ್ಯ ಜೀವನದಲ್ಲಿ ಸಾಮಾನ್ಯ ಬರ್ತದಲ್ಲ ಅದಕ್ಕೆ ಕುಲ ತಲಾಖ್ ಇದೆಲ್ಲ ಇರ್ತದೆ ಅದನ್ನು ದೊಡ್ಡ ಮಟ್ಟದಲ್ಲಿ ಹೋಗದೆ ಸ್ಥಳೀಯ ಮಟ್ಟದಲ್ಲಿ ಮುಗಿಸುವಂತ ಅದು ಉಭಯ ಕಕ್ಷಿಗಳಿಗೂ ಅದರಲ್ಲಿ ಪ್ರಯೋಜನ ಆಗ್ತದೆ ಕೋರ್ಟೆ ಅದಕ್ಕೆ ಯಾವುದೇ ರೀತಿ ಮಾನ್ಯತೆ ಇರಲ್ಲ ಕೌಟುಂಬಿಕ ನ್ಯಾಯಾಲಯದಲ್ಲ ತೀರ್ಮಾನ ಆಗುವಂತದ್ದು ಈಗ ಅಲ್ಲ ಅಲ್ಲ ಇದು ಈಗ ಕೋರ್ಟ್ ಹೇಗೆ ಹೇಳಬೇಕಂತಿಲ್ಲ ಅದು ಜನರಿಗೆ ಮಾನ್ಯತೆ ಇಲ್ಲ ನಮಗೆಲ್ಲ ಗೊತ್ತು ಮಾನ್ಯತೆ ಇಲ್ಲ ಅಂತ ಕೋರ್ಟಿಗೆ ಹೋದ್ರೆ ಅದು ಮಾನ್ಯತೆ ಇರುವುದಿಲ್ಲ ಅದು ನಮ್ಮ ಖಾಸಗಿಯಾಗಿ ನಾವು ಅದು ಮಾಡುದು ಇನ್ನು ಕೋರ್ಟಿಗೆ ಹೋದರೂ ಕೂಡ ಇಲ್ಲಿ ಏನೋ ಪರಿಹಾರ ಆಗ್ತದೆ ಅದೇ ಕೋರ್ಟ್ ನಲ್ಲೂ ಕೂಡ ಅದೇ ಪರಿಹಾರ ಸೃಷ್ಟಿಸಲಾಗ್ತದೆ ಈಗ ಇಂದಿನ ಪರಿಸ್ಥಿತಿಯಲ್ಲಿ ಕೋರ್ಟ್ ನಲ್ಲೂ ಕೂಡ ಏನು ಮೊಹಮ್ಮದ್ ಎಲ್ಲ ಪ್ರಕಾರನೇ ಅದು ತೀರ್ಪು ಆಗ್ತದೆ ಎಲ್ಲ ಉಭಯ ಕಕ್ಷಿಗಳನ್ನು ವಿಚಾರಣೆ ಮಾಡಿ ಮತ್ತೆ ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಆಂತರಿಕವಾಗಿ ಅವರ ಏನು ಸಮಸ್ಯೆ ಈ ಕೋರ್ಟ್ ಗಳಿಗೆ ಗೊತ್ತಿರುವುದಿಲ್ಲ ಅವರು ಏನು ವಕೀಲರ ಮುಖಾಂತರ ಅವರು ಹೇಳಿದನ್ನು ನೋಡಿ ಇದು ಮಾಡಿ ತೀರ್ಪು ಮಾಡ್ತಾರೆ ಆದ್ರೆ ಇಲ್ಲಿ ಸ್ಥಳೀಯವಾಗಿ ನೋಡುದಾದ್ರೆ ಉಭಯ ಕಕ್ಷಿಗಳು ಏನು ಸಮಸ್ಯೆ ಅದೆಲ್ಲ ಅವರಿಗೆ ಬಹಳಷ್ಟು ಗೊತ್ತಿರ್ತದೆ ಅದರಿಂದ ಅವರು ಉಲಮಾಗಳು ಎಲ್ಲ ಸೇರಿಕೊಂಡು ಅಲ್ಲಿ ಏನು
ಉಭಯ ಕಕ್ಷಿಗಳಿಗೆ ಒಂದು ತೃಪ್ತಿ ಆಗುವ ರೀತಿಯಲ್ಲಿ ಒಂದು ಮಾತುಕತೆ ಮೂಲಕ ಅದನ್ನು ನಿಭಾಯಿಸ್ತಾರೆ. ಅದರಲ್ಲಿ ಇನ್ನೂ ಕೂಡ ಅದು ಮಹಿಳೆಯರಿಗೆ ಇದು ಕಟ್ಟಪ್ಪಣೆ ಏನು ಅಲ್ಲ, ಅದೊಂದು ತಳೆಯ ರೀತಿಯಲ್ಲಿ ಈ ಉಭಯ ಕಕ್ಷಿಗಳಿಗೂ ಕೂಡ ಅದು ತೃಪ್ತಿ ಆಗುವುದಂತಾದ್ರೆ ಅದರಲ್ಲಿ ಈಗಲೂ ಕೂಡ ಅದೊಂದು ದೊಡ್ಡ ಸಮಸ್ಯೆ ಅಂತ ನನಗೆ ಅನಿಸುವುದಿಲ್ಲ. ಈಗಲೂ ಕೂಡ ಅದು ಹೋಗಬಹುದು, ಅದಕ್ಕೆ ಒಂದು ಕೋರ್ಟ್ ಅದು ಮಾಡಲೇಬಾರದಂತ ಹೋಗಬಾರದಂತ ಒಂದು ತಳೆಯ ರೂಪದಲ್ಲಿ ಹೇಳಿರಬಹುದು ಬಹುಶಃ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ದಾರಿಮಿಯವರೇ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ.